ನಮಸ್ಕಾರ. 6 ತಿಂಗಳಲ್ಲಿ 3 ರಾಜ್ಯಗಳ 5 ಸಿಎಂಗಳ ಬದಲಿಸಿದ್ದೇಕೆ ಬಿಜೆಪಿ? 2023-2024 ಎಲೆಕ್ಷನ್ಗೆ ಈಗಲೇ ನಡೀತಿದೆಯಾ ತಯಾರಿ? ಮೋದಿ ಶಾತವರಲ್ಲಿ ಮೆಗಾ ಸ್ಟ್ರಾಟಜಿ, ಬಡಾ ಪ್ಲಾನ್ ಇದೆ ಈ ಹೊತ್ತಿನ ಫೋಕಸ್ 18. 2024 ಮಾಸ್ಟರ್ ಪ್ಲಾನ್. ನಾನು ಚೈತ್ರರಾಜ್. 6 ತಿಂಗಳಲ್ಲಿ 3 ರಾಜ್ಯಗಳ 5 ಸಿಎಂಗಳ ಬದಲಿಸಿದ್ದೇಕೆ ಬಿಜೆಪಿ? 2023-2024 ಎಲೆಕ್ಷನ್ಗೆ ಈಗಲೇ ನಡೀತಿದ್ಯಾ ತಯಾರಿ? ಮೋದಿ ಶಾ ತವರಲ್ಲಿ ಮೆಗಾ ಸ್ಟ್ರಾಟಜಿ, ಬಡಾ ಪ್ಲಾನ್. ಬಿಜೆಪಿಯಲ್ಲಿ 2024 ಮೆಗಾ ಪ್ಲಾನ್ ಸದ್ದಿಲ್ಲದೆ ಸಿದ್ಧವಾಗ್ತಿದೆ. ಅದಕ್ಕೆ ಮುನ್ಸೂಚನೆ ಎಂಬಂತೆ ಗುಜರಾತ್ನಲ್ಲಿ ಕ್ಷಿಪ್ರ ರಾಜಕೀಯ ಬದಲಾವಣೆಗಳು ನಡೆಯುತ್ತಿವೆ. ಶನಿವಾರ ಇದ್ದಕ್ಕಿದ್ದಂತೆ ಗುಜರಾತ್ ಸಿಎಂ ವಿಜಯ್ ರೂಪಾನಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾಗಾದರೆ ಗುಜರಾತ್ ಸಿಎಂ ದಿಢೀರ್ ರಾಜೀನಾಮೆ ಕೊಟ್ಟಿದ್ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಯಾಕೆ ಬದಲಾವಣೆ? ವಿಜಯ್ ರೂಪಾನಿ ರಾಜೀನಾಮೆ ಹಿಂದಿರೋ ಆ ಸೀಕ್ರೆಟ್ ಏನು? ನಿಗೂಢ ಸ್ಟ್ರಾಟಜಿ ಏನು ಅಂತ ಕೆದಕಿ ನೋಡಿದ್ರೆ 2024 ಲೋಕಸಭಾ ಚುನಾವಣೆಯ ಮೆಗಾ ಪ್ಲಾನ್ ಬಟಾ ಬಯಲಾಗುತ್ತೆ. ಆ ಪ್ಲಾನ್ ಪ್ರಕಾರವೇ ಕೇಂದ್ರ ಬಿಜೆಪಿ ನಾಯಕರು ಕಳೆದ 6 ತಿಂಗಳಲ್ಲಿ 3 ರಾಜ್ಯಗಳ 4 ಸಿಎಂಗಳನ್ನ ಚೇಂಜ್ ಮಾಡಿರೋದು. ಅಷ್ಟಕ್ಕೂ ಏನದು ಕೇಂದ್ರ ಬಿಜೆಪಿ ನಾಯಕರ 2024 ಮಾಸ್ಟರ್ ಪ್ಲಾನ್ ಅಂತೀರಾ? ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಗುಜರಾತ್ನಲ್ಲಿ ಸೈಲೆಂಟ್ ಆಗಿ ಕ್ಷಿಪ್ರ ರಾಜಕೀಯ ಬದಲಾವಣೆ ಆಗಿದೆ. ಗುಜರಾತ್ ಸಿಎಂ ವಿಜಯ್ ರೂಪಾನಿ ದಿಢೀರಂತ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶನಿವಾರ ಮಧ್ಯಾಹ್ನ ರಾಜಭವನಕ್ಕೆ ತೆರಳಿದ ವಿಜಯ್ ರೂಪಾನಿ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರೂಪಾನಿ ರಾಜೀನಾಮೆ ಸಲ್ಲಿಸೋ ತನಕ ಶನಿವಾರವೇ ಇಂಥದ್ದೊಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದೇ ಒಂದು ಸಣ್ಣ ಸುಳಿವು ಇರಲಿಲ್ಲ. ಆದರೆ ರಾಜೀನಾಮೆ ದಿಢೀರ್ ಆದರೂ ಬಿಜೆಪಿ ಸಾಕಷ್ಟು ಅಳೆದು ತೂಗಿಯೇ ವಿಜಯ್ ರೂಪಾನಿಯನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ. ಯಾಕಂದ್ರೆ ಗುಜರಾತ್ ವಿಧಾನಸಭಾ ಚುನಾವಣೆಗೆ ಇನ್ನೂ ಕೇವಲ 15 ತಿಂಗಳಷ್ಟೇ ಬಾಕಿ ಇರೋದು. ಈ 15 ತಿಂಗಳಲ್ಲಿ ಮ್ಯಾಜಿಕ್ ಮಾಡೋಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಗುಜರಾತ್ ಸಿಎಂ ರಾಜೀನಾಮೆಯನ್ನ ಕೇಂದ್ರ ಬಿಜೆಪಿ ನಾಯಕರು ಸುಮ್ಸುಮ್ನೆ ಪಡ್ಕೊಂಡಿಲ್ಲ. ಅದರ ಹಿಂದೆ ಒಂದು ಲೆಕ್ಕಾಚಾರವಿದೆ, ರಣತಂತ್ರವಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ 2024 ಮೆಗಾ ಪ್ಲಾನ್ ಅಡಗಿದೆ. ಈ ರಾಜೀನಾಮೆ ಪಡೆಯೋಕೆ ಹಲವು ತಿಂಗಳುಗಳ ಹಿಂದಿನಿಂದಲೇ ಲಾಭ ನಷ್ಟಗಳನ್ನ ಅಳೆದು ತೂಗಲಾಗಿದೆ. ಇದರ ಹೊಣೆಯನ್ನ ಬಿಜೆಪಿ ಹಿರಿಯ ನಾಯಕ ಮತ್ತು ಗುಜರಾತ್ ಬಿಜೆಪಿ ಉಸ್ತುವಾರಿ ಭೂಪೇಂದ್ರ ಯಾದವ್ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೊತ್ಕೊಂಡಿದ್ರು. ಈ ಇಬ್ಬರು ನಾಯಕರು 2022 ಗುಜರಾತ್ನಲ್ಲಿ ನಡೆಯೋ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸರಣಿ ಸಭೆಗಳನ್ನು ನಡೆಸಿದ್ರು. ಆ ಸಭೆಗಳ ಅವಲೋಕನದ ಪ್ರಕಾರ ಗುಜರಾತ್ ವಿಧಾನಸಭಾ ಚುನಾವಣೆಗೆ ಇನ್ನೂ 15 ತಿಂಗಳು ಇರುವಾಗಲೇ ಸಿಎಂ ರೂಪಾನಿಯಿಂದ ರಾಜೀನಾಮೆ ಕೊಡಿಸಿದ್ದಾರೆ ಎನ್ನಲಾಗ್ತಿದೆ. 6 ತಿಂಗಳಲ್ಲಿ 5 ಸಿಎಂಗಳ ಬದಲಾವಣೆ, 2024 ಸಿದ್ಧತೆಗೆ ಒಳಗೊಳಗೆ ಮೆಗಾ ಪ್ಲಾನ್. ಹೌದು ವೀಕ್ಷಕರೇ, ಕೇವಲ 6 ತಿಂಗಳಲ್ಲಿ 3 ರಾಜ್ಯಗಳ ಒಟ್ಟು 5 ಸಿಎಂಗಳನ್ನ ಕೇಂದ್ರದ ನಾಯಕರು ಬದಲಾಯಿಸಿದ್ದಾರೆ. ಇದನ್ನ ನೋಡಿದ್ರೆ ಬಿಜೆಪಿ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಪರ್ವ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಮುಂದುವರಿಯುತ್ತಾ ಅನ್ನೋ ಅನುಮಾನ ಕಾಡುತ್ತೆ. ಅಷ್ಟಕ್ಕೂ ಬಿಜೆಪಿ ಮುಖ್ಯಮಂತ್ರಿಗಳ ಬದಲಾವಣೆ ಪರ್ವ ಶುರುವಾಗಿದ್ದು ಯಾವಾಗ್ನಿಂದ ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ನಂಬರ್ 1, ಉತ್ತರಾಖಂಡ್ ಸಿಎಂ ರಾಜೀನಾಮೆ.
ಅದು 2021 March 9 ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಅವರನ್ನ ಬಿಜೆಪಿ ವರಿಷ್ಠರು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು. ಅವರ ಸ್ಥಾನಕ್ಕೆ ತೀರತ್ ಸಿಂಗ್ ರಾವತ್ ಅವರನ್ನ ತಂದು ಕೂರಿಸಿದ್ರು. ಉತ್ತರಾಖಂಡ್ನಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಾವಧಿ ಪೂರ್ಣಗೊಳಿಸೋದಕ್ಕೆ ಇನ್ನೂ 1 ವರ್ಷ ಬಾಕಿ ಇರುವಾಗ ನಾಯಕತ್ವದ ಬದಲಾವಣೆಯಾಗಿರುವುದು ಅಚ್ಚರಿ ಮೂಡಿಸಿದೆ. No. 2, ಅಸ್ಸಾಂ ಸಿಎಂ ರಾಜೀನಾಮೆ. ಕಳೆದ ಮೇ ತಿಂಗಳಲ್ಲಿ ನಡೆದ ಅಸ್ಸಾಂ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಗೆದ್ದು ಬಿಗಿತು. ಆದರೆ ಬಿಜೆಪಿ ಅಂದಿನ ಹಾಲಿ ಸಿಎಂ ಸರ್ಬಾನಂದ ಸೋನೋವಾಲ್ ಅವರನ್ನ ಸಿಎಂ ಸ್ಥಾನದಲ್ಲಿ ಮುಂದುವರೆಸಲಿಲ್ಲ. ಬದಲಿಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಸಿಎಂ ಮಾಡಿತು. No. 3, ಉತ್ತರಾಖಂಡ್ ಸಿಎಂ ಮತ್ತೆ ರಾಜೀನಾಮೆ. ಸಿಎಂ ಆಗಿದ್ದ ತ್ರಿವೇಂದ್ರ ರಾವತ್ ಅವರ ವಿರುದ್ಧ ಪಕ್ಷದೊಳಗೆ ಅಸಮಾಧಾನ ಭುಗಿಲೆದ್ದ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಮಾಡಿ ತೀರತ್ ಸಿಂಗ್ ರಾವತ್ ಅವರಿಗೆ ಪಟ್ಟ ನೀಡಲಾಗಿತ್ತು. ಆದರೆ ಅಧಿಕಾರಕ್ಕೆ ಬಂದ ಕೂಡಲೇ COVID-19 ಸಾಂಕ್ರಾಮಿಕದ ನಡುವೆಯೇ ಉತ್ತರಾಖಂಡದಲ್ಲಿ ಕುಂಭಮೇಳಕ್ಕೆ ಅವಕಾಶ ನೀಡುವ ಮೂಲಕ ಸೋಂಕು ಹರಡಲು ಕಾರಣರಾದರು ಎಂಬ ಟೀಕೆಗೆ ಗುರಿಯಾಗಿದ್ದರು. ಅಷ್ಟೇ ಅಲ್ಲ, ಬಿಜೆಪಿ ಸಂಸದರಾಗಿರೋ ತೀರತ್ ಸಿಂಗ್ ರಾವತ್ ಅವರು ಸಿಎಂ ಸ್ಥಾನದಲ್ಲಿಯೇ ಮುಂದುವರಿಯಬೇಕೆಂದರೆ ವಿಧಾನಸಭೆ ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಉತ್ತರಾಖಂಡ್ ವಿಧಾನಸಭೆಗೆ September 10 ಒಳಗೆ ಆಯ್ಕೆಯಾಗಬೇಕಿತ್ತು. ಆದರೆ ಕೊರೋನಾ ಕೇಸ್ಗಳು ಹೆಚ್ಚಾಗಿದ್ದರಿಂದ ಚುನಾವಣಾ ಆಯೋಗ ಉಪಚುನಾವಣೆ ನಡೆಸೋ ಧೈರ್ಯ ಮಾಡಿರಲಿಲ್ಲ. ಹೀಗಾಗಿ ತೀರತ್ ಸಿಂಗ್ ರಾವತ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಆ ಸ್ಥಾನಕ್ಕೆ ಪುಷ್ಕರ್ ಸಿಂಗ್ ಉತ್ತರಾಖಂಡ್ನ ಹೊಸ ಸಿಎಂ ಆಗಿದ್ರು. ಆ ಮೂಲಕ ಕೇವಲ 4 ತಿಂಗಳ ಅಂತರದಲ್ಲಿ ಉತ್ತರಾಖಂಡ್ 3 ಸಿಎಂಗಳನ್ನ ಕಂಡಿತು. No. 4, ಯಡಿಯೂರಪ್ಪ ರಾಜೀನಾಮೆ. ಕಳೆದ ಜುಲೈ ಅಂತ್ಯದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪರಿಂದ ಬಿಜೆಪಿ ರಾಜೀನಾಮೆ ಪಡೆದಿತ್ತು. ಜೊತೆಗೆ ಆ ಸ್ಥಾನಕ್ಕೆ ಲಿಂಗಾಯತ ಮುಖಂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಎಂ ಪಟ್ಟ ಕಟ್ಟಿತ್ತು. ನಿಜ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೂ 22 ತಿಂಗಳು ಬಾಕಿ ಇರುವಾಗಲೇ ಬಿಜೆಪಿ ವರಿಷ್ಠರು ಸಿಎಂ ಬದಲಾವಣೆ ಮಾಡಿದ್ರು. ಆ ಮೂಲಕ ಕರ್ನಾಟಕದಲ್ಲೂ 2023 ಮತ್ತು 2024 ಚುನಾವಣೆಗೆ ಮೆಗಾ ಪ್ಲಾನ್ ಮಾಡಿದ್ದಾರೆ. No. 5, ವಿಜಯ್ ರೂಪಾನಿ ರಾಜೀನಾಮೆ. ಕರ್ನಾಟಕದಲ್ಲಿ ಆಪರೇಷನ್ ಸಿಎಂ ಮುಗಿದ ಮೇಲೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ತಮ್ಮ ತವರು ರಾಜ್ಯದ ಗುಜರಾತ್ನಲ್ಲೂ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರನ್ನ ಬಿಜೆಪಿ ಕೆಳಗಿಳಿಸಿದೆ. ಹೀಗೆ 6 ತಿಂಗಳ ಅಂತರದಲ್ಲಿ ಬಿಜೆಪಿ 5 ಮುಖ್ಯಮಂತ್ರಿಗಳನ್ನ ಬದಲಿಸಿದೆ. ಬಿಜೆಪಿ ಹೀಗೆ ಸಾಲು ಸಾಲಾಗಿ ಮುಖ್ಯಮಂತ್ರಿಗಳನ್ನ ಬದಲಿಸ್ತಿರೋದು ಯಾಕೆ? ಕರ್ನಾಟಕದಲ್ಲಿ ಯಡಿಯೂರಪ್ಪ ಬದಲಾವಣೆಗೆ ಸಾಕಷ್ಟು ಕಾರಣಗಳಿದ್ವು. ಪಕ್ಷದಲ್ಲೇ ಬಂಡಾಯ ಶುರುವಾಗಿತ್ತು. ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು, ಸ್ವಪಕ್ಷೀಯರ ಬಂಡಾಯ, ಆಂತರಿಕ ಕಲಹವೇ ಯಡಿಯೂರಪ್ಪಗೆ ಮುಳುವಾಗಿತ್ತು. ಆದರೆ ವಿಜಯ್ ರೂಪಾನಿ ರಾಜೀನಾಮೆ ನೀಡೋ ಬಗ್ಗೆಯಾಗಲಿ, ಬಿಜೆಪಿಯ ಯಾವುದೇ ನಾಯಕ ರೂಪಾನಿ ರಾಜೀನಾಮೆ ನೀಡಬೇಕು ಅಂತ ಕೇಳಿರೋ ಬಗ್ಗೆ ಒಂದೇ ಒಂದು ವರದಿಯೂ ಆಗಿಲ್ಲ. ಇಷ್ಟಕ್ಕೂ ವಿಜಯ್ ರೂಪಾನಿಯನ್ನ ಬಿಜೆಪಿ ಕೆಳಗಿಳಿಸಿದ್ಯಾಕೆ ಅಂತ ನೋಡಿದ್ರೆ ಹಲವು ಇಂಟ್ರೆಸ್ಟಿಂಗ್ ಕಾರಣಗಳು ಎದ್ದು ಕಾಣ್ತವೆ. ಅವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾಕೆ ಸಿಎಂ ಬದಲಾವಣೆ? ಕಳೆದ 5 ವರ್ಷಗಳಿಂದ ಗುಜರಾತ್ ಸಿಎಂ ಆಗಿರೋ ವಿಜಯ್ ರೂಪಾನಿ ಕಾರ್ಯವೈಖರಿ ಬಗ್ಗೆ ಮೋದಿ ಶಾಗೆ ತೃಪ್ತಿ ಇರಲಿಲ್ಲ. ತವರು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿತ್ತು. ಕೆಲ ಮೂಲಗಳ ಪ್ರಕಾರ ರೂಪಾನಿ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಗೆಲ್ಲುವ ವಿಶ್ವಾಸ ಬಿಜೆಪಿಗೆ ಇರಲಿಲ್ಲ. ಬಿಎಲ್ ಸಂತೋಷ್, ಭೂಪೇಂದ್ರ ಯಾದವ್ಗೆ ಈ ಬಗ್ಗೆ ಸುಳಿವು ಸಿಕ್ಕಿತ್ತು. ಇನ್ನು ಕೊರೋನಾ ನಿರ್ವಹಣೆಯಲ್ಲಿ ವಿಜಯ್ ರೂಪಾನಿ ದೊಡ್ಡ ಮಟ್ಟದಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಆರೋಪವಿದೆ. ಗುಜರಾತ್ನಲ್ಲಿ ಕೊರೋನಾ ಅಂಕಿಅಂಶ ಮುಚ್ಚಿಟ್ಟಿರೋ ಆರೋಪವಿದೆ. ರೂಪಾನಿ ವೈಫಲ್ಯಗಳ ಬಗ್ಗೆ ವಿಪಕ್ಷ ಕಾಂಗ್ರೆಸ್ ನಿರಂತರ ಹೋರಾಟ ಮಾಡ್ತಾ ಬಂದಿತ್ತು. ವಿರೋಧಿಗಳಿಗೆ ಅವಕಾಶ ಕೊಡದಂತೆ ಸಿಎಂ ಬದಲಾವಣೆ ಮಾಡಲಾಗಿದೆ. ಇನ್ನ ವಿಜಯ್ ರೂಪಾನಿ ವೈಯಕ್ತಿಕ ವರ್ಚಸ್ಸು ಹೊಂದಿರೋ ಮಾಸ್ ಲೀಡರು ಅಲ್ಲ. ಹೀಗಾಗಿ ಬಿಜೆಪಿ ಪಾಟೀದಾರ್ ಸಮುದಾಯದ ಮತ ಸೆಳೆಯೋ ನಾಯಕನಿಗೆ ಪಟ್ಟ ಕಟ್ಟಲು ತಂತ್ರ ರೂಪಿಸಿದೆ. ಇದಿಷ್ಟೇ ಅಲ್ಲ, ಗುಜರಾತ್ ಸಿಎಂ ವಿಜಯ್ ರೂಪಾನಿ ಅವರನ್ನ ಬದಲಾಯಿಸುವುದರ ಹಿಂದೆ 2022 ಲೆಕ್ಕಾಚಾರ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಕಳೆದ 4 ಗುಜರಾತ್ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳು ಬಿಜೆಪಿಗೆ ಮತಗಳ ಅಂತರವನ್ನ ಕುಗ್ಗಿಸ್ತಿರೋದು ಕೂಡ ಮೋದಿ ಶಾ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಆ ಒಂದು ಮಿಸ್ಟೇಕ್ ಆಗದಂತೆ ಮೋದಿ ಅಮಿತ್ ಶಾ ಜೋಡಿ ಗುಜರಾತ್ನಲ್ಲಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ 2017 ಆ ಮಿಸ್ಟೇಕ್ ಏನು? ಗುಜರಾತ್ನಲ್ಲಿ ಬಿಜೆಪಿ ಗೆಲುವಿನ ಮತಗಳ ಅಂತರ ಕುಸಿತಾ ಇರೋದು ಯಾಕೆ? ಆ ರಣರೋಚಕ ಸ್ಟೋರಿಯನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.